ಬಳ್ಳಾರಿಯಲ್ಲಿ ಬಿಜೆಪಿಗೆ ಮತ್ತೊಂದು ಬಿಗ್ ಶಾಕ್ ದಿನಕ್ಕೊಂದು ರಾಜೀನಾಮೆ ರೆಡ್ಡಿಗೆ ಮೇಲುಗೈ ನಿಮ್ಮ ಅಧಿಕಾರವೂ ಬೇಡ ಎಂದ ರೆಡ್ಡಿ ಆಪ್ತರು ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ಕರ್ನಾಟಕ ಟಿವಿಗೆ ಸ್ವಾಗತ ನಾನು ಸತೀಶ್ ಆಂಜನಪ್ಪ ಬಳ್ಳಾರಿಯಿಂದ ದಿನಕ್ಕೊಂದು ಏನು ಎರಡು ಮೂರು ಸುದ್ದಿ ಬರ್ತಾ ಇದೆ ಎಲ್ಲವೂ ಕೂಡ ಒಂದು ರೀತಿ ದಿನಕ್ಕೊಂದು ದಿನ ಗಂಟೆಗೊಂದು ರೋಚಕ ಸುದ್ದಿ ಅಂತ ಹೇಳಬಹುದು ಬಳ್ಳಾರಿಯಲ್ಲಿ ಆ ಮಟ್ಟಕ್ಕೆ ಸುದ್ದಿಯ ಆಗಿ ಬದಲಾವಣೆ ಆಗ್ತಾ ಇದೆ ಬಳ್ಳಾರಿ ಜನಾರ್ದನ್ ರೆಡ್ಡಿ ಅವರ ಪಕ್ಷ ಉದಯ ಆದ್ಮೇಲಂತೂ ಕೂಡ ಸಾಕಷ್ಟು ಫೋಕಸ್ಡ್ ಜಿಲ್ಲೆಯಾಗಿ ಮಾರ್ಪಡ್ತಾ ಇದೆ ಬಳ್ಳಾರಿ ವಿಶೇಷವಾಗಿ ಬಿ ಜೆ ಪಿಗೆ ಶಾಕ್ ಮೇಲೆ ಶಾಕ್ ಹಿಂದೆ ಇಬ್ಬರು ಮೂರು ಜನ ಬಿ ಜೆ ಪಿಲಿದಂಥ ನಾಯಕರು ರಾಜೀನಾಮೆನ ಕೊಟ್ಟಿದ್ರು ಬಳ್ಳಾರಿ ಜಿಲ್ಲಾ ಉಪಾಧ್ಯಕ್ಷರು ಏನು ಬುಡ ಅಧ್ಯಕ್ಷರಾಗಿದ್ದರು ಶೇಖರ್ ದಮ್ಮುರ್ ಶೇಖರ್ ಅದಾದ ನಂತರ ಚಂದ್ರು ರಾಜೀನಾಮೆ ಕೊಟ್ಟರು ಹೀಗೆ ಕೆಲವೊಂದಿಷ್ಟು ರಾಜೀನಾಮೆ ಪರ್ವ ಮುಂದುವರಿತಾ ಇದೆ ಎಸ್ ಈಗ ಮತ್ತೊಬ್ಬರು ಬಿ ಜೆ ಪಿಗೆ ಸ್ಥಳೀಯ ಮುಖಂಡರೊಬ್ಬರು ರಾಜೀನಾಮೆಯನ್ನು ಕೊಟ್ಟಿದ್ದಾರೆ ಅವರು ಏನಪ್ಪ ಹೇಳಿದ್ದಾರೆ ಅಂದರೆ ಸೊ ಫಸ್ಟು ಅವ್ರು ಏನು ಹೇಳಿದ್ದಾರೆ ಅಂತ ಹೇಳ್ತೀನಿ ತಗೊಳ್ಳಿ ಸೊ ವಿಶ್ವಕರ್ಮ ಅಭಿವೃದ್ಧಿ ನಿಗಮ ಬಳ್ಳಾರಿ ಜಿಲ್ಲಾ ನಾಮ ನಿರ್ದೇಶಿತ ನಿರ್ದೇಶಕ ಹುದ್ದೆಗೆ ಜೊತೆಗೆ ಭಾರತೀಯ ಜನತಾ ಪಾರ್ಟಿ ಪಕ್ಷದ ಪ್ರಾಥಮಿಕ ಸದಸ್ಯತ್ವಕ್ಕೆ ರಾಜೀನಾಮೆ ನೀಡ್ತಾ ಇದ್ದೇನೆ ಮಲ್ಲಿಕಾರ್ಜುನ್ ಆಚಾರಿ ಅವರ ಹೆಸರು ನಾನು ಕಳೆದ ಹಲವು ವರ್ಷಗಳಿಂದ ಬಿ ಜೆ ಪಿ ಪಕ್ಷದಲ್ಲಿ ಸಕ್ರಿಯ ಕಾರ್ಯಕರ್ತನಾಗಿ ಸಿರುಗುಪ್ಪ ಮಂಡಲದ ಯುವ ಮೋರ್ಚಾ ಉಪಾಧ್ಯಕ್ಷನಾಗಿ ಆಮೇಲೆ ಕಂಪ್ಲಿ ಮಂಡಲದ ಪ್ರಧಾನ ಕಾರ್ಯದರ್ಶಿಯಾಗಿಯೂ ಸಾಮಾಜಿಕ ಜಾಲತಾಣ ಪ್ರಕೋಷ್ಠದ ಬಳ್ಳಾರಿ ಜಿಲ್ಲಾ ಸಹ ಸಂಚಾಲಕನಾಗಿ ಕಾರ್ಯವನ್ನು ನಿರ್ವಹಿಸಿದ್ದೇನೆ ಇಷ್ಟು ವರ್ಷಗಳ ಕಾಲ ಪಕ್ಷದಲ್ಲಿ ಕಾರ್ಯನಿರ್ವಹಿಸಲು ಅವಕಾಶ ಕೊಟ್ಟ ತಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು ಆದರೆ ಇದೇ ರೀತಿ ಪಕ್ಷದಲ್ಲಿ ಪಕ್ಷಕ್ಕಾಗಿ ತಮ್ಮನ್ನು ತಾವು ಅರ್ಪಿಸಿಕೊಂಡು ದುಡಿದಂತಹ ಪಕ್ಷವನ್ನು ಕಟ್ಟೋದಕ್ಕೆ ಸರ್ಕಾರವನ್ನು ತರೋದಕ್ಕೆ ಕಾರಣಕರ್ತರಾದ ಶ್ರೀ ಜನಾರ್ದನ್ ರೆಡ್ಡಿಯವರನ್ನು ಪಕ್ಷ ನಡೆಸಿಕೊಡೋ ರೀತಿ ಸರಿ ಇಲ್ಲ ಅದರಿಂದ ಮನನೊಂದು ಸರ್ಕಾರದಿಂದ ಏನು ನನಗೇನು ಕೊಟ್ಟಿದ್ದು ವಿಶ್ವಕರ್ಮ ಅಭಿವೃದ್ಧಿ ನಿಗಮದ ಬಳ್ಳಾರಿ ಜಿಲ್ಲಾ ನಾಮ ನಿರ್ದೇಶಿತ ನಿರ್ದೇಶಕ ಹುದ್ದೆಗೆ ಹಾಗೂ ಪಕ್ಷದ ಕಾರ್ಯಕರ್ತರ ಜವಾಬ್ದಾರಿಗೆ ಪ್ರಾಥಮಿಕ ಸದಸ್ಯತ್ವಕ್ಕೆ ರಾಜೀನಾಮೆಯನ್ನು ನೀಡ್ತಾ ಇದ್ದೇನೆ ಅಂತ ರಾಜೀನಾಮೆ ಪತ್ರವನ್ನು ಬಳ್ಳಾರಿಯ ಜಿಲ್ಲಾ ಅಧ್ಯಕ್ಷರಿಗೆ ಕಳಿಸಿದರೆ ಮಲ್ಲಿಕಾರ್ಜುನ ಆಚಾರಿ ಸೊ ಈ ಮೂಲಕ ಬಳ್ಳಾರಿ ಸಿಟಿಯಲ್ಲಿ ರಾಜೀನಾಮೆ ಪರ್ವ ಜೋರಾಗಿ ನಡೀತಾ ಇದೆ ತುಂಬ ಜನಗಳಿಗೆ ಅನಿಸ್ಬಹುದು ಏನಪ್ಪ ಯಾವುದಾದ್ರು ಮಲ್ಲಿಕಾರ್ಜುನ ಅಂತೆ ಚಂದ್ರು ಅಂತೆ ದಮ್ಮೂರ್ ಶೇಖರ್ ಅಂತೆ ಇನ್ನೊಬ್ರು ಯಾರೋ ಇನ್ನೊಬ್ರು ಯಾರೋ ಹೀಗೆ ಯಾರೋ ಸಣ್ಣ ಪುಟ್ಟವ್ರು ರಾಜೀನಾಮೆ ಕೊಡ್ತಾ ಇದ್ದಾರೆ ಏನು ಯಾರೋ ಮಂಡಳದ ಸಹಚ ಸಂಚಾಲಕ ಮಂಡಳದ ಉಪಾಧ್ಯಕ್ಷ ಜಿಲ್ಲಾ ಉಪಾಧ್ಯಕ್ಷ ಹೀಗೆ ಎಲ್ಲರೂ ಕೂಡ ಸಣ್ಣವರು ರಾಜೀನಾಮೆ ಕೊಡ್ತಾ ಇದ್ದಾರೆ ಏನು ದೊಡ್ಡ ಇಂಪ್ಯಾಕ್ಟ್ ಆಗಿಬಿಡುತ್ತಾ ಬಿ ಜೆ ಪಿ ಮೇಲೆ ಬಿ ಜೆ ಪಿ ದೊಡ್ಡ ಪಕ್ಷ ರಾಷ್ಟ್ರೀಯ ಪಕ್ಷ ಯಾರೋ ಸಣ್ಣ ಪುಟ ಒಂದು ಮೂರು ನಾಲ್ಕು ದಿನ ರಾಜೀನಾಮೆ ಕೊಟ್ಟರೆ ಪಕ್ಷಕ್ಕೆ ಹಿನ್ನಡೆ ಆಗಿಬಿಡುತ್ತಾ ಅಂತ ನಿಮ್ಗೆ ಅನಿಸ್ಬೋದು ಬಟ್ ಬಳ್ಳಾರಿ ರಾಜಕಾರಣಕ್ಕೆ ಅಥವಾ ಲೋಕಲ್ ಪಾಲ್ಟಿಕ್ಸ್ಗೆ ಇದು ವಿಧಾನಸಭಾ ಚುನಾವಣೆ ಇಲ್ಲಿ ಒಬ್ಬ ಗ್ರಾಮ ಪಂಚಾಯತಿ ಮೆಂಬರ್ ಕೂಡ ತುಂಬ ಪ್ರಾಮುಖ್ಯತೆಯನ್ನು ಪಡಿತಾನೆ ಗ್ರಾಮ ಪಂಚಾಯತಿ ಮೆಂಬರ್ ಅಂದರೆ ಒಂದು ಐನೂರು ಓಟ್ ಜೊತೆಯಲ್ಲಿರುತ್ತೆ ಸೊ ಐನೂರು ಓಟ್ ಜೊತೆಯಲ್ಲಿರುತ್ತೆ ಅಂದರೆ ಆ ವ್ಯಕ್ತಿಯ ಒಂದು ಶಕ್ತಿನೇ ಆ ಐನೂರು ಓಟು ಸೊ ಅದೇ ರೀತಿ ಈಗೇನು ಬಿ ಜೆ ಪಿಗೆ ರಾಜೀನಾಮೆ ಇದ್ದಾರೆ ಇವರೆಲ್ಲರೂ ಕೂಡ ಸ್ಥಳೀಯ ನಾಯಕರು ಸೊ ತಮ್ಮ ಜೊತೆ ಒಂದು ಸಾವಿರ ಓಟ್ಸನ್ನು ಇಟ್ಕೊಂಡಿರ್ತಾರೆ ಮಿನಿಮಮ್ಮು ಸಾವಿರನೋ ಎರಡು ಸಾವಿರನೋ ಐದು ಸಾವಿರನೋ ಮೂರು ಸಾವಿರನೋ ಹೀಗೆ ಎಷ್ಟು ಸಾವಿರ ಓಟ್ ಇಟ್ಕೊಂಡಿರ್ತಾರೆ ಸೊ ಒಬ್ಬ ರಾಜೀನಾಮೆ ಕೊಟ್ಟ ಮೇಲೆ ಅವರ ಆಪ್ತರು ಇನ್ನೊಬ್ಬ ಯಾರೊಬ್ಬ ಮುಖಂಡರು ಪ್ರೇರಣೆಯನ್ನು ಪಡೀಬಹುದು ಹೌದು ಆಗ್ತಾ ಇದೆ ಬಿ ಜೆ ಪಿಯಲ್ಲಿ ಸೊ ರೆಡ್ಡಿ ಪಾರ್ಟಿಗೆ ಹೋದಾಗ ಅಲ್ಲಿ ಬಲ ಬರುತ್ತೆ ಇಲ್ಲಿ ಬಲ ಕುಗ್ಗೆ ಕುಗ್ಗುತ್ತೆ ಸೊ ಇದೆಲ್ಲ ಈಕ್ವೇಷನ್ಸ್ ಸ್ಥಳೀಯ ರಾಜಕಾರಣದಲ್ಲಿ ಹೇಗೆ ಪ್ರಾಬಲ್ಯವನ್ನು ಸಾಧಿಸಬೇಕು ಆಗ ಪ್ರಾಬಲ್ಯವನ್ನು ಸಾಧಿಸಿದ್ರೆ ಮಾತ್ರ ಅದು ರಾಜ್ಯ ರಾಜಕಾರಣಕ್ಕೆ ಹೆಲ್ಪ್ ಆಗುತ್ತೆ ಲೀಡ್ರ್ ಅಂದಮೇಲೆ ಬರೀ ಕ್ಷೇತ್ರಕ್ಕೆ ಯಡಿಯೂರಪ್ಪ ಅವರು ನಮಗೆ ಎಲ್ಲರಿಗೂ ಕಣ್ಮುಂದೆ ಕಾಲ್ಸುವಂಥ ರಾಜ್ಯ ಲೀಡ್ರು ಆದರೆ ಒಂದು ರಾಜ್ಯಕ್ಕೆ ಹೇಗೆ ಲೀಡ್ರ್ ಇರ್ತಾರೋ ಒಂದು ಮಂಡಲಕ್ಕೆ ಒಂದು ತಾಲೂಕಿಗೆ ಒಂದು ಹೋಬಳಿಗೆ ಒಂದು ಗ್ರಾಮಕ್ಕೆ ಒಬ್ಬ ಲೀಡ್ರ್ ಇರ್ತಾನೆ ಸೊ ಆ ಲೀಡರು ತನ್ನ ನಡೆಯನ್ನು ಹೇಗೆ ಚೇಂಜ್ ಮಾಡ್ತಾನೆ ಆ ಆ ರೀತಿಯ ನಡೆ ಪಕ್ಷದ ಮೇಲೆ ಪ್ರಭಾವ ಬೀರುತ್ತೆ ಸೊ ಇದು ರಾಜಕಾರಣ ಹಾಗಾಗಿನೇ ಪುಟ್ಟವರೆಲ್ಲ ಬಳ್ಳಾರಿಯಲ್ಲಿ ರಾಜೀನಾಮೆಯನ್ನು ಕೊಡ್ತಾ ಇದ್ದಾರೆ ಸೊ ಜನಾರ್ದನ್ ರೆಡ್ಡಿಗೆ ಈ ಸಣ್ಣಪುಟ್ಟವರೇ ದೊಡ್ಡ ಮಟ್ಟದ ಶಕ್ತಿಯಾಗಿ ಬೆಳಿಬಹುದು ಅನ್ನೋ ಒಂದು ಲೆಕ್ಕಾಚಾರ ಇದೆ ಅದೇನೇ ಆಗಲಿ ದಿನಕ್ಕೊಂದು ರಾಜೀನಾಮೆ ಪರ್ವ ಬಳ್ಳಾರಿಯಲ್ಲಿ ಮುಂದುವರಿತಾ ಇದೆ ಬಳ್ಳಾರಿಯಲ್ಲಿ ಜನಾರ್ದನ್ ರೆಡ್ಡಿ ಅವರ ಪತ್ನಿ ಅರುಣಾ ಲಕ್ಷ್ಮಿ ಅಲಿಯಾಸ್ ಅರುಣಾ ಜನಾರ್ದನ್ ರೆಡ್ಡಿ ಅವರು ಕಂಟೆಸ್ಟ್ ಮಾಡೋದು ಬಹುತೇಕ ಫಿಕ್ಸ್ ಆಗ್ತಾಯಿದೆ ಈಗಾಗಲೇ ಚುನಾವಣಾ ಪ್ರಚಾರವನ್ನು ಕೂಡ ಅವರು ಆರಂಭಿಸಿದ್ದಾರೆ ಸೊ ಇದರ ಬೆನ್ನಲ್ಲೇ ಬಳ್ಳಾರಿ ವಿಶೇಷವಾಗಿ ಬಳ್ಳಾರಿಯಲ್ಲಿ ರಾಜೀನಾಮೆ ಪರ್ವ ಜೋರಾಗ್ತಾ ಇದೆ ಸೊ ನಿಮ್ಮ ಪ್ರಕಾರ ಬಳ್ಳಾರಿಯಲ್ಲಿ ಸಣ್ಣ ಸಣ್ಣ ಸಣ್ಣಪುಟ್ಟರೆಲ್ಲ ರಾಜೀನಾಮೆ ಕೊಡ್ತಾ ಇರೋದು ಬಿ ಜೆ ಪಿಗೆ ನಷ್ಟ ಅನುಭವಿಸುತ್ತಾ ರೆಡ್ಡಿ ಪಾರ್ಟಿಗೆ ಲಾಭ ಆಗುತ್ತಾ ನಿಮ್ಮ ಅಭಿಪ್ರಾಯ ನಿಮ್ಮ ಒಪಿನಿಯನ್ ಏನು ಅನ್ನೋದನ್ನ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕರ್ನಾಟಕ ಟಿ ವಿಯನ್ನು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಗೆ ಫಾಲೋ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು